Hello friends, welcome to Kavya's cooking blog. Ivattu idli rave na use maadi idli heg madodu anta helikortini. Tumba chanagirutte, soft agirutte. Idakke en akki neni hakbeku atharella yen irala, bari uddin bele ond neni hakondre saaku. Modlige uddin bele neni hakkolana. Nanu illi ಈ ಕಪ್ ಮೆಷರ್ಮೆಂಟ್ ಅಲ್ಲಿ ತಗೋತಾ ಇದ್ದೀನಿ. ಈ ಮೆಷರಿಂಗ್ ಕಪ್ ಏನಿದೆ ಅದರಲ್ಲಿ 1 ಕಪ್ ಮೆಷರ್ಮೆಂಟ್ ಅಲ್ಲಿ ತಗೋತಾ ಇದ್ದೀನಿ. ನಿಮ್ಮ ಹತ್ರ ಈ ಕಪ್ ಇಲ್ಲ ಅಂದ್ರೆ ನೀವು ಯಾವ ಲೋಟಸ್ನಾದ್ರೂ ಸಹ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಯಾವ್ದಾದ್ರೂ ಒಂದು ನೀರು ಕುಡಿಯೋ ಗ್ಲಾಸ್ ಇದ್ರೆ ಅದರಲ್ಲೂ ಸಹ ಯೂಸ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಮೆಷರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ನೀವು ಯಾವುದೇ ಅಡುಗೆ ಮಾಡಿದ್ರು ಮೆಷರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಅವಾಗ ಎಲ್ಲ ನೀಟಾಗಿ ಚೆನ್ನಾಗುತ್ತೆ. ಏನಂದ್ರೆ ಇದರಲ್ಲಿ ಅರ್ಧ ಉದ್ದಿನ ಬೇಳೆ ತಗೊಳ್ಳಿ, 1.5 ಅಕ್ಕಿ ರವೆ ಅಥವಾ ಇಡ್ಲಿ ರವೆ. ಅಕ್ಕಿ ತರಿನಲ್ಲೂ ಇಡ್ಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನಿವತ್ತು ಇಡ್ಲಿ ರವೆನಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದರಲ್ಲಿ ನಾನು 1/2 ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಅರ್ಧ ತೊಗೊಂಡಿದ್ದೀನಿ ಉದ್ದಿನ ಬೇಳೆನ. ಇದನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ ನೀರಿನಲ್ಲಿ. ಉದ್ದಿನ ಬೇಳೆನ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಇದು ಮುಳುಗೋ ಅಷ್ಟು ನೀರನ್ನ ಹಾಕಿ ಒಂದು 4-5 hours, ಜಾಸ್ತಿ ನೆನೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 4-5 ಗಂಟೆಗಳ ಕಾಲನಾದರೂ ನೆನೆಸ್ಕೋಬೇಕು. ಇಷ್ಟು ನೀರು ಹಾಕಿದರೆ ಸಾಕು. ಇವಾಗ ಒಂದು ಬೆಳಗ್ಗೆ 10 ಗಂಟೆ ಆಗಿದೆ, ಒಂದು ಸಂಜೆ 5:30 ತನಕ ನೆನಿಲಿಕ್ಕೆ ಇಡ್ತೀನಿ ನಾನು. ಚೆನ್ನಾಗಿ ನೆನೆದಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ರೀತಿ ಬರುತ್ತೆ ಪ್ಯಾಕೆಟ್ನಲ್ಲಿ ಇಡ್ಲಿ ರವ, ಇಡ್ಲಿ ಸೂಜಿ ಅಂತ. ಇದು ಇಡ್ಲಿ ಮಾಡ್ಲಿಕ್ಕೆ ಮಾತ್ರನೇ ಚೆನ್ನಾಗಿರೋದು. ಇದರಲ್ಲಿ ಉಪ್ಪಿಟ್ಟಾಗಲಿ ಅಥವಾ ಯಾವುದೇ ಒಂದು ಬೇರೆ ಥರದ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರೋದಿಲ್ಲ. ಇದು ಎಸ್ಪೆಷಲಿ ಇಡ್ಲಿ ಮಾಡಲಿಕ್ಕೆ ಅಂತಲೇ ಯೂಸ್ ಮಾಡೋದು. ಇದು ಏನಕ್ಕಪ್ಪ ಅಂತ ಅಂದರೆ, ಕೆಲವರಿಗೆ ಅಕ್ಕಿ ನೆನೆ ಹಾಕಿ ಅದನ್ನ ಅಕ್ಕಿನ ಒಂಥರ ಕನ್ಸಿಸ್ಟೆನ್ಸಿಲಿ ರುಬ್ಬಬೇಕು. ತೀರಾ ದೋಸೆ ಥರ ನುಣ್ಣಗೆ ರುಬ್ಬಬಾರ್ದು ಇಡ್ಲಿಗೆ. ಸೊ ಆ ಕನ್ಸಿಸ್ಟೆನ್ಸಿಲಿ ಎಲ್ಲರಿಗೂ ರುಬ್ಬಲಿಕ್ಕೆ ಬರೋದಿಲ್ಲ. ಅಂದರೆ ಪ್ರಾಕ್ಟೀಸ್ ಇದ್ದು ಮಾಡಿದ್ರೆ ಓಕೆ, ಎಲ್ಲರಿಗೂ ರುಬ್ಬಲಿಕ್ಕೆ ಬರೋದಿಲ್ಲ. ಅಂಥವ್ರಿಗೆ ಸ್ಟಾರ್ಟಿಂಗ್ ಇಡ್ಲಿ ಹೇಗಪ್ಪ ಮಾಡೋದು ಅನ್ನೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರವೆನ 4-5 ಗಂಟೆಗಳ ಕಾಲ ಏನು ನೆನೆಸೋ ಅವಶ್ಯಕತೆ ಇಲ್ಲ. ಉದ್ದಿನ ಬೇಳೆ ಮಾತ್ರ ನಾನು ಇಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ರವೆನ ಉದ್ದಿನ ಬೇಳೆ ರುಬ್ತೀವಲ್ಲ, ಅವಾಗ ಮಾತ್ರ ಒಂದು 1/2 ಗಂಟೆ ನೆನೆಸಿದ್ರೆ ಸಾಕು. ಆಮೇಲೆ ಉದ್ದಿನ ಬೇಳೆ ಪೇಸ್ಟ್ ಜೊತೆಗೆ ಹಾಕಿಬಿಟ್ಟು ಇದನ್ನು ಉದಿಸೋಕೆ ಇಡೋದು ಅಷ್ಟೇ. ಇವಾಗ ಈ ಉದ್ದಿನ ಬೇಳೆ ಏನು ನೆನೆ ಹಾಕಿದ್ವಿ ಅದು 4-5 ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದೆ. ನೋಡಿ, ಚೆನ್ನಾಗಿ ದಪ್ಪ ಆಗಿದೆ ಉದ್ದಿನ ಬೇಳೆ. ಇವಾಗ ಅಕ್ಕಿ ರವೆನ, ಸಾರಿ, ಇದು ಇಡ್ಲಿ ರವೆ ಇದೆಯಲ್ಲ ಅದನ್ನು ಅಳತೆ ಮಾಡ್ಕೊಬಿಡೋಣ. ಫಸ್ಟು 1/2 ಕಪ್ ನಾನು ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. 1/2 ಕಪ್ ಉದ್ದಿನ ಬೇಳೆಗೆ 1.5 ಕಪ್ಪು ಇಡ್ಲಿ ರವೆ ಹಾಕೋಬೇಕು. ಈ ಇಡ್ಲಿ ರವೆನ ಯೂಸ್ ಮಾಡಿ ಇಡ್ಲಿ ಮಾಡೋದ್ರಲ್ಲಿ ಏನು ಅವಲಕ್ಕಿ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಅಕ್ಕಿನ ಹಾಕ್ತೀವಲ್ಲ ಅದಕ್ಕೆ ಮಾತ್ರ ಅವಲಕ್ಕಿ ಹಾಕೋಬೇಕು, ಅವಾಗ ಅದು ಸಾಫ್ಟಾಗಿ ಬರುತ್ತೆ ಅಕ್ಕಿ. ನೋಡಿ, ಇದು 1 ಕಪ್ ಹಾಕಿದ್ದೀನಿ ನಾನು, ಜೊತೆಗೆ 1/2 ಕಪ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಟೋಟಲ್ 1.5 ಕಪ್ ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು 2-3 ಸಲ ಇದನ್ನು ಸಹ ವಾಶ್ ಮಾಡ್ಕೋಬೇಕು. ನೋಡಿ, ಇದನ್ನು ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಉದ್ದಿನ ಬೇಳೆ ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ನೆನೆ ಹಾಕೋಣ. ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದಕ್ಕೆ. ನೋಡಿ, ಇಷ್ಟು ಇದು ಮುಳುಗೋ ಅಷ್ಟು ನೀರಲ್ಲಿ ನೆನೆಸಿದ್ರೆ ಸಾಕು. ನಾವು ಉದ್ದಿನ ಬೇಳೆ ರುಬ್ಬೋ ಅಷ್ಟರಲ್ಲಿ ಒಂದು 6-7 ನಿಮಿಷ ಆಗುತ್ತೆ, ಅಷ್ಟರಲ್ಲಿ ಇದು ನೆನ್ಕೊಳ್ಳುತ್ತೆ. ನೆನೆಸ್ಕೊಂಡಿರೋ ಉದ್ದಿನ ಬೇಳೆದು ನೀರನ್ನೆಲ್ಲ ಚೆಲ್ಲಿ ನಾನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ನೆನೆಸಿರೋ ನೀರನ್ನೇ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ತುಂಬ ಹುಳಿ ಬಂದ್ಬಿಡುತ್ತೆ ಇಡ್ಲಿ ಅವಾಗ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ರು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉದ್ದಿನ ಬೇಳೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ನಿಮಗೆ ಉದಕ್ಕೆ ಚೆನ್ನಾಗಿ ಬರಲ್ಲ ಇಡ್ಲಿಗೆ. ಉದ್ದಿನ ಬೇಳೆ ನೋಡಿ, ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು, ಎಲ್ಲೂ ತರಿತರಿ ಥರ ಇರಬಾರ್ದು, ಫುಲ್ ಸ್ಮೂತ್ ಆಗಿರಬೇಕು ಪೇಸ್ಟ್ ಇದು. ಇವಾಗ ಇದನ್ನು ಈ 5 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರ್ತೀವಲ್ಲ ಇಡ್ಲಿ ರವೆ ಏನು, ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ನೀರು ಆ್ಯಡ್ ಮಾಡಿದರೆ ಸ್ವಲ್ಪ ನೀರು ಬಸ್ತ್ಕೋಬಿಡಿ, ತುಂಬ ತೆಳು ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಇಡ್ಲಿ. ಗಟ್ಟಿ ಆಯಿತು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಬೋದು, ತೆಳು ಆಯಿತು ಅಂದರೆ ತುಂಬ ಕಷ್ಟ. ಸೊ ಇವಾಗ ಇದನ್ನು ಚೆನ್ನಾಗಿ ಇಡ್ಲಿ ರವೆ ಏನಿದೆ ಅದೆಲ್ಲ ಉದ್ದಿನ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ಇದು ಇಷ್ಟು ಗಟ್ಟಿ ಇರಬೇಕು. ತೀರಾ ತೆಳುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಇಷ್ಟಿದ್ರೆ ಕರೆಕ್ಟಾಗಿದೆ ಅಂತ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ನಾನು ರಾತ್ರಿನೇ ಉಪ್ಪು ಹಾಕಿ ಇಡ್ತಾ ಇದ್ದೀನಿ ಉದಕ್ಸ್ಲಿಕ್ಕೆ. ನಿಮಗೆ ರಾತ್ರಿ ಉಪ್ಪು ಹಾಕೋ ಅಭ್ಯಾಸ ಇಲ್ಲ ಅಂದರೆ ಬೆಳಗ್ಗೆನೇ ಹಾಕ್ಕೊಳ್ಳಿ ಉಪ್ಪನ್ನ. ನಾನು ರಾತ್ರಿ ಹಾಕೋದ್ರಿಂದ ನಾನು ಹರಳುಪ್ಪು ಹಾಕ್ತಾ ಇದ್ದೀನಿ. ಬೆಳಗ್ಗೆ ಹಾಕೋ ಅಭ್ಯಾಸ ಇದ್ದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ, ಬೇಗ ಕರಗಲ್ಲ ಅದು ಅಂತ. ಆದಷ್ಟು ಕೈನಲ್ಲೇ ಕಲಸ್ಕೊಳ್ಳಿ, ಯಾಕೆಂದರೆ ಚೆನ್ನಾಗಿ ಉದುಕ್ ಬರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ, ಯಾವುದಾದ್ರೂ ಒಂದು ಭಾರದ್ದೇನಾದರೂ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡಿ. ಒಂದು ಫುಲ್ ನೈಟ್ ಇದು ಓವರ್ ನೈಟ್ ಫುಲ್ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಿ. ಇದನ್ನು ಮಧ್ಯ ಮಧ್ಯೆ ಇದು ಎತ್ತಿ ಎಲ್ಲ ಮಾಡ್ತಾ ಇದ್ರೆ ಫರ್ಮೆಂಟ್ ಆಗಲ್ಲ ಕರೆಕ್ಟಾಗಿ. ಸೊ ಇದು ಓವರ್ ನೈಟ್ ನಾನು ಫರ್ಮೆಂಟ್ ಆಗ್ಲಿಕ್ಕೆ ಇಡ್ತಾ ಇದ್ದೀನಿ ಇವಾಗ. ಇವಾಗ ನೋಡಿ ಇದು ಓವರ್ ನೈಟ್ ಸೋಪ್ ಮಾಡಿ ಇಟ್ಟಿದ್ದೀನಿ ನಾನು, ಐ ಮೀನ್ ಫರ್ಮೆಂಟ್ ಆಗಲಿಕ್ಕೆ. ಚಳಿಗಾಲದಲ್ಲಿ ಜಾಸ್ತಿ ಉದುಕ್ ಬರಲ್ಲ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಬಬಲ್ಸ್ ಥರ ಬಂದಿದೆ. ಸೊ ಇದು ಸ್ವಲ್ಪ ಉದುಕ್ ಬಂದಿದೆ, ಇದಕ್ಕೇನು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ, ಏಕೆಂದರೆ ಇಡ್ಲಿ ರವೆ ಏನು ಹಾಕಿರ್ತೀವಿ ಅದೆಲ್ಲ ಸ್ವಲ್ಪ ತಳದಲ್ಲಿ ಕೂತಿರುತ್ತೆ. ಬೇಕು ಅಂದರೆ ಸೋಡಾ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಸೋಡಾನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಡ್ಲಿ ಪ್ಲೇಟ್ಸಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಸ್ನ. ಪ್ರತಿ ಸಲನೂ ಹಾಕ್ಬೇಕಾದ್ರೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಹಾಕಬೇಕು. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಒಂದು ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು, ಅದಕ್ಕೆ ತುಂಬ ಹಾಕ್ಕೊಂಡ್ರೆ ಒಂಥರ ತುಂಬ ಉಬ್ಬಿ ಶೇಪ್ ಹಾಳಾಗ್ಬಿಡುತ್ತೆ ಇಡ್ಲಿಗಳದು. ನೋಡಿ ಈ ಥರ ಮುಕ್ಕಾಲು ಮುಕ್ಕಾಲು ಹಾಕ್ಕೊಂಡ್ರೆ ಸಾಕು. ಈ ಥರ ಇಡ್ಲಿ ಪ್ಲೇಟ್ಸ್ನೆಲ್ಲ ಈ ಥರ ಇಡ್ಲಿ ಕುಕ್ಕರ್ನಲ್ಲಿ ಹಾಕಿ ಮುಚ್ಚಳ ಮುಚ್ಕೊಳ್ಳಿ. ಇದು ಇಲ್ಲ ಅಂದ್ರೂ 10 ನಿಮಿಷ ಹೈ ಫ್ಲೇಮಲ್ಲಿ ಮಾಡಬೇಕು, ಇನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಮಾಡಬೇಕು. ಟೋಟಲ್ 20 ಮಿನಿಟ್ಸ್. ಇವಾಗ ನಾನು 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಾಗಿದೆ, ನೋಡೋಣ. ಇಡ್ಲಿ ಆಗಿದೆಯಾ ಅಂತ ನೋಡಲಿಕ್ಕೆ ಸ್ವಲ್ಪ ಕೈನ ನೀರು ಮಾಡಿಕೊಂಡು ಹೀಗೆ ಮುಟ್ಟು ನೋಡಿ, ಕೈಗೆ ಅಂಟಬಾರ್ದು. ಸೊ ಈಗ ಇದಾಗಿದೆ, ಇಡ್ಲಿನ ತಗೊಳ್ಳೋಣ. ಇವಾಗ ಇಡ್ಲಿ ಪ್ಲೇಟ್ಸ್ನೆಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಬಿಸಿನಲ್ಲೇ. ಅಂದರೆ ತಕ್ಷಣ ಆಫ್ ಮಾಡಿದ ತಕ್ಷಣ ತೆಗಿಲಿಕ್ಕೆ ಹೋದರೆ ಒಂದು ಸ್ವಲ್ಪ ಕಚ್ಕೊಳ್ಳುತ್ತೆ ಕೆಳಗಡೆ. ಸೊ ಹಾಗಾಗಿ 1 ನಿಮಿಷ ಇದೇ ಥರ ಆರ್ಲಿಕ್ಕೆ ಬಿಡಬೇಕು ಇದನ್ನು. ನೋಡಿ 1 ನಿಮಿಷ ಆಗಿದೆ. ಇಡ್ಲಿ ತೆಗಿಲಿಕ್ಕೆ ನೀವು ಯಾವುದಾದ್ರೂ ಒಂದು ಸಣ್ಣ ಬೌಲ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಶಾರ್ಪ್ ಎಡ್ಜ್ ಇರುತ್ತಲ್ಲ ಸ್ಪೂನು, ಆ ರೀತಿ ತೊಗೋಬೇಕು. ಇವಾಗ ಈ ಸ್ಪೂನ್ನ ಈ ನೀರಿನಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಈ ಸೈಡ್ಸ್ನೆಲ್ಲ ಈ ಥರ ಮಾಡ್ಕೋತಾ ಹೋದರೆ ಇಡ್ಲಿ ಆರಾಮಾಗಿ ಬರುತ್ತೆ. ನೋಡಿ ಎಲ್ಲೂ ಕಚ್ಚಿಲ್ಲ ಅಲ್ಲಿ. ಇದೇ ರೀತಿ ಎಲ್ಲ ಇಡ್ಲಿಗಳನ್ನು ಪ್ಲೇಟ್ಸಿಗೆ ಹಾಕೋತಾ ಹೋಗಿ. ಪ್ರತಿಯೊಂದು ಇಡ್ಲಿ ತೆಗಿಬೇಕಾದ್ರೂ ಸ್ಪೂನ್ನ ಸ್ವಲ್ಪ ಡಿಪ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ ನಾನು ಎಲ್ಲ ಇಡ್ಲಿಗಳನ್ನೂ ಪ್ಲೇಟಿಗೆ ಹಾಕ್ಕೊಂಡು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೆಯಲ್ಲಿ ಸಾಂಬಾರ್ ಜೊತೆ ಇಡ್ಲಿನ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಸಾಂಬಾರ್ ಮಾಡಿದ್ದೀನಿ. ನೋಡಿ ಇಡ್ಲಿ ತುಂಬ ಸ್ಪಾಂಜಿ ಆಗಿದೆ, ತುಂಬ ಸಾಫ್ಟಾಗಿರುತ್ತೆ ಇದು ಇಡ್ಲಿ ರವೆದು. ನೋಡಿ ಸೊ ನೋಡಿದ್ರಲ್ಲ ಇಡ್ಲಿ ಈಸಿಯಾಗಿ ಇಡ್ಲಿ ರವೆನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫೈನಲಾಗಿ ಗೊತ್ತಲ್ವ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.